ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಡಾಕ್ಟ್ರಿಗೂ ಗೊತ್ತಾಗಿದೆ ನೋಡು ನಾವಿಬ್ರು ಪಕ್ಕ ಪಕ್ಕ ನಿಂತ್ರೆ ಗಂಡ ಹೆಂಡತಿ ಅಂತ. ಸರಿ ಡಾಕ್ಟರ್ ಕಂಟೆಸ್ಟ್ ಮಾಡ್ಸೋಣ ಮುಂದೆ ಹೇಳು. ನನಗಂತೂ ಸಿಕ್ಕಾಪಟ್ಟೆ ಥ್ರಿಲ್ ಆಗ್ಬಿಡ್ತು ಗುರು. ಡಿಸೆಂಬರ್ 21 ಆಗದೇ ಇದ್ದ ಪ್ರಳಯ ಇವತ್ತು ನನ್ನ ಹಾರ್ಟಲ್ಲಿ ಆಗೋಗ್ಬಿಡ್ತು. ಸಂತೋಷಕ್ಕೆ ನಾನು ಎದೆ ಹೊಡ್ಕೊಂಡು ಸತೋಗ್ಬಿಡ್ಬೇಕಿತ್ತು, ಆದರೆ ಸಾಯಲಿಲ್ಲ. ನಾನು ಸಾಯಲ್ಲ ಬಿಡು, ಪಾಪಿ ಚಿರಾಯು ಅಂತಾರೆ. ಏನ್ ಗುರು ಹಾಗಂತೀಯ, ಪಾಪಿ ಅಲ್ಲಮ್ಮ ನಾನು. ಆಯ್ತು ತಂದೆ, ಮುಂದುವರಿಸ್ತೀಯಾ? ಕೀರ್ತಿ ಏನ್ ಹೇಳಿರ್ಬೋದು ಅಂತ ನಿನ್ ಕ್ಯೂರಿಯಾಸಿಟಿ ಅಲ್ವಾ? ನೀನ್ ಆಮೇಲೆ ನಗ್ಬೋದು, ಮೊದ್ಲು ವಿಷಕ್ ಬಾ. ಕೀರ್ತಿ 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 ಮುಂದೆ ಅವರು ನನಗಿಂತ ಸಿಕ್ಕಾಪಡೆ ಫಾಸ್ಟ್ ಆಗಿದಾರಮ್ಮ. ಡಾಕ್ಟರ್ ನನ್ನ ಹಸ್ಬೆಂಡ್ ಅಂದ ಮೇಲೂ ಅವ್ರು ಏನು ಹೇಳಿಲ್ಲ ಗೊತ್ತಾ. ನನಗಂತೂ ಸಿಕ್ಕಾಪಟ್ಟೆ ಥ್ರಿಲ್ ಆಗ್ಬಿಟ್ಟಿತ್ತು ಕಣ. ನಮ್ಮಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ, ಮೌನಂ ಸಮ್ಮತಿ ಸೂಚನಂ ಅಂತ. ಅದ್ಮೇಲೆ ಅವ್ರು ನನ್ನ ಒಪ್ಕೊಂಡಿದ್ದಾರೆ ಅಂತ ತಾನೆ. ಅವರಿಗೆ ನಾನು ಕೊಟ್ಬಿಡ್ತೀನಿ ಕಣ, ಲೈಫ್ ಕೊಟ್ಬಿಡ್ತೀನಿ ಕಣ. ಆಮೇಲೆ ಏನಾಯ್ತು? ಡಾಕ್ಟ್ರು ಕ್ಯಾಕರ್ಸ್ ಮುಗಿದ್ರು. ಪ್ರತಿ ಸಾರ್ತಿ ಚೆಕಪ್ಪಿಗೆ ಹೆಂಡತಿ ಜೊತೆ ಯಾಕೆ ಬರಲ್ಲ, ಇದು ನೀವಿಬ್ರು ಕೈ ಹಿಡಿದು ಕರ್ಕೊಂಡು ಬರ್ತಿರೋ ಕಂದ ಅನ್ನೋದು ನೆನಪಿರಲಿ ಅಂತ ಬೈದ್ರು. ಆದ್ರೆ ಬೈಗಳ ಎಲ್ಲ ನನಗೆ ಒಂಥರ ಸಂಗೀತದ ತರ ಕೇಳಿಸ್ತಿತ್ತು ಕಣ. ನನ್ನ ಕಣ್ಣಿಗೆ ಡಾಕ್ಟ್ರು ಕೂಡ ಕೀರ್ತಿ ಥರನೇ ಕಾಣ್ತಿದ್ರು. ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಅವರಿಗೆ ನಾನು ಲೈಫ್ ಕೊಡ್ತೀನಿ ಕಣ. ಅವಳನ್ನ ಡ್ರಾಪ್ ಮಾಡಿ ಮನೆಗೆ ಬಂದಮೇಲೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಕಣ. ಸಂತೋಷದಲ್ಲಿ ತಲೆ ಸುತ್ತು ಬಿದ್ದವನು ಈಗೆದ್ದು. ಅದಕ್ಕೆ ಈಗ ನನ್ನ ತಲೆ ತಿಂತಿದ್ಯಾ? ಇದನ್ನ ಯಾರ ಹತ್ರನಾದ್ರೂ ಹೇಳ್ಕೋಬೇಕು ಅಂದ ತಕ್ಷಣ ನನ್ನ ತಕ್ಷಣ ಹೊಡೆದಿದ್ದು ನಿನ್ನ ಹೆಸರು ಕಣ. ಅದಕ್ಕೆ ನೀನು ಫೋನ್ ಮಾಡಿದೆ. ಯು ಫೀಲ್ ರಿಯಲಿ ಪ್ರೌಡ್ ಆಫ್ ಮೀ ಅಲ್ವಾ? ಯಾಕೋ ಏನು ಮಾತಾಡ್ತಾನೆ ಇಲ್ಲ? ಪಾಪ ನಿದ್ದೆ ಮೂಡಲ್ಲಿದೆಯಾ ಅನ್ಸುತ್ತೆ. ಹಾ ಮಲ್ಕೊ, ಅವ ಬೆಳಿಗ್ಗೆ ಕೆಲ್ಸಕ್ಕೆ ಬೇರೆ ಬರಬೇಕು. ನಾನು ಒಂಚೂರು ತಿಂದ್ಬಿಟ್ಟು ಮಲಗ್ಬಿಡ್ತೀನಿ. ಹ್ಮ್ ಬಾಯ್. ಏ ಲೈಫ್ ಕೊಟ್ಬಿಡ್ಬೇಕಣ, ಲೈಫ್ ಕೊಟ್ಬಿಡ್ಬೇಕು. ಕೀರ್ತಿ ಯಾಕೆ ಹೀಗೆ ಮಾಡ್ತಿದ್ದಾಳೆ? ಪ್ರತಿ ಪ್ರತಿ ಸತಿಯನ್ನ ನಂಬಿ ಕಿತ್ಕೋತಾ ಇದ್ದಾಳೆ. ಹೋಗಿ ಹೋಗಿ ಇವನು ಯಾಕೆ ಸಿಗಿಸ್ತಿದ್ದಾಳೆ ಅವಳು? ಏನು ಬುದ್ಧಿ ಇಲ್ವಾ ಏನು? ಕೀರ್ತಿ 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 ಇರ್ರೆ, ಯಾಕೆ ಹಿಂಗೆ ಹೋಗ್ತಾ ಇದ್ದೀರಾ? ನೋಡಿ ಸರ್, ನನ್ನ ಕೀರ್ತಿ ಹತ್ರ ಅರ್ಜೆಂಟ್ ಆಗಿ ಮಾತಾಡೋದಕ್ಕೂ ದಯವಿಟ್ಟು ಕರೆಸಿ. ಇದು ಲೇಡೀಸ್ ಹಾಸ್ಟೆಲ್, ಹಾಗೆಲ್ಲ ಕರೆಯೋಕ್ಕಾಗೋದಿಲ್ಲ. ರೀ ನಾನು ಅವ್ಳು ಗಂಡ ಕಂಡ್ರೆ, ಹೋಗಿ ಕರ್ಕೊಂಬನ್ನಿ ಅವಳ. ಹಾಗೆಲ್ಲ ಕರೆಯೋಕ್ಕಾಗೋದಿಲ್ಲ. ರೀ ನೀವು ಕರಿತೀರ ಅಥವಾ ನಾನೇ ಒಳಗೋಗ್ಲಾ? ಸರಿ ಇರಿ ನೋಡ್ತೀನಿ. ಏನಮ್ಮ ಯಾಕ್ರಿ ಇಷ್ಟೊತ್ತಲ್ಲಿ ತೊಂದ್ರೆ ಕೊಡ್ತಾ ಇದ್ದೀರಾ? ಕೀರ್ತಿ ಅವ್ರು ಗಂಡ ಬಂದಿದ್ದಾರೆ ನೋಡಮ್ಮ. ಬೆಳಿಗ್ಗೆ ಬರೋದಕ್ಕೆ ಹೇಳಿ. ಸರಿನವ ಕೀರ್ತಿ ಕೀರ್ತಿ ಸುಮ್ಮನೆರಿ ಸರ್, ಸುಮ್ಮನೆರಿ ನೀವು ಬಾ ಕೀರ್ತಿ. ಈ ರೀತಿ ಮಾಡೋದು ಸರಿನಾ? ಅದನ್ನೇ ನಾನು ಕೇಳಬೇಕು ಅಂತ ಬಂದಿದ್ದೀನಿ. ನೀನ್ ಈ ರೀತಿ ಮಾಡ್ತಿರೋ ಸರಿನಾ? ನಾನೇನ್ ಮಾಡ್ತೇನೆ? ಈಗ್ಲೇ ನೋಡು, ನಿನ್ ಗಂಡ ಬಂದಿದ್ದೀನಿ ಅಂದ್ರೆ ಇವನು ಒಳಗ್ ಬಿಡಲ್ಲ. ಹಾಗಾದ್ರೆ ನಿನಗ್ ನಾನೇನು? ಪ್ಲೀಸ್ ಈಗ ವಿಷಯ ಮಾತಾಡೋದ್ ಬೇಡ, ದಯವಿಟ್ಟು ಹೊರಡಿ.
ಅಕ್ಕಪಕ್ಕದವರೆಲ್ಲ ಏನ್ ಅನ್ಕೋತಾರೆ? ಏನಾದ್ರೂ ಅನ್ಕೊಳ್ಳಿ, ನಾನೇನ್ ಬೇರೆವನ, ನಿನ್ ಗಂಡ. ನಾನ್ ನಿನ್ ಗಂಡ ಅಂತ ಎಲ್ಲೂ ಹೇಳ್ಕೋಬೇಡ ಅಂತ ನೀವೇ ಹೇಳಿದ್ರಿ. ಈಗ ನೋಡಿದ್ರೆ ನೀವೇ ಎಲ್ಲ ಕಡೆ ಹೇಳ್ಕೊಂಡ್ ಬರ್ತಿದ್ದೀರಲ್ಲ, ಈಗದ್ ಪರವಾಗಿಲ್ವಾ? ಅಲ್ಲ ಕೀರ್ತಿ, ಪ್ಲೀಸ್, ಇದು ಹೆಣ್ಮಕ್ಳು ಹಾಸ್ಟೆಲ್, ಅದು ಅಲ್ಲದೆ ನನಗೆ ಆಶ್ರಯ ಕೊಟ್ಟಿರೋ ಜಾಗ. ನನ್ನಿಂದಾಗಿ ಇದಕ್ಕೆ ಕೆಟ್ಟ ಹೆಸರು ಬರಬಾರ್ದಲ್ವಾ? ಕೆಟ್ಟ ಹೆಸರು ಯಾಕೆ ಬರಕ್ ಸಾಧ್ಯ? ಹೊತ್ತಲ್ಲದ ಹೊತ್ತಲ್ಲಿ ಈ ಹುಡುಗರು ಬಂದು ಹಾಸ್ಟೆಲ್ ಮುಂದೆ ನಿಂತ್ಕೊಂಡು ಕೂಗಾಡೋದು ಕಿರ್ಚಾಡೋದು ಮಾಡಿದ್ರೆ ನೋಡೋರು ಬೇರೆ ರೀತಿನೇ ಅರ್ಥ ಮಾಡ್ಕೊಂತಾರೆ. ನಾಳೆ ಬೆಳಿಗ್ಗೆ ಮಾತಾಡೋಣ, ದಯವಿಟ್ಟು ಹೊರಡು. ಹೇಳಿದ್ನಲ್ಲ ನಾಳೆ ಬೆಳಿಗ್ಗೆ ಮಾತಾಡೋಣ ಅಂತ. ನಿಮ್ಗೆ ತುಂಬಾ ಗೌರವ ಕೊಟ್ಟರಲ್ಲ ಅವ್ರು, ಬನ್ನಿ. ನನ್ಗೇನೋ ನೀನು ಡಾಕ್ಟರ್ ಇನ್ನೊಬ್ರು ಜೊತೆ ಕರ್ಕೊಂಡು ಹೋಗಿದ್ದೆಲ್ಲ, ಆ ವಿಷಯಕ್ಕೆಲ್ಲ ನಿನ್ ಗಂಡ ಬಂದಿದ್ರ ಅಂತ ಅನ್ಸತ್ತೆ. ನನ್ ಗಂಡದ್ದು ಅಷ್ಟೊಂದು ಚೀಪ್ ಮೆಂಟಾಲಿಟಿ ಅಲ್ಲ, ವಿಷಯ ಬೇರೆನೆ ಏನೋ ಇರ್ಬೇಕು. ಏನು ಅಂತ ಕೇಳಿ ಕಳ್ಸೋದಾನೆ? ಯಾವುದ್ರ ಬಗ್ಗೆನೂ ಕುತೂಹಲಗಳಿರಬಾರ್ದು ವಸ್ತ. ಇವತ್ ಗೊತ್ತಾಗೋ ವಿಷಯ ನಾಳೆ ಗೊತ್ತಾದ್ರೆ ಪ್ರಪಂಚ ಏನ್ ಮುಳುಗೋಗಲ್ಲ ಅಲ್ವಾ? ಬಿಡು. ಯಾಕೋ ನೀನು ನಿನ್ ಗಂಡನ ಬಗ್ಗೆ ತುಂಬಾ ಕಟುವಾಗಿದ್ಯಾ ಅನ್ಸುತ್ತೆ. ಕಟುವಾಗಿರೋದು ನಾನಲ್ಲ, ಸಂದರ್ಭ. ಅದಕ್ಕೆ ನಾವಿಬ್ರು ಹೊಣೆ ಅಲ್ಲ. ಗುಡ್ ನೈಟ್. ಚಿತ್ರವಾಗಿದೆ ಕಣೆ, ನಿಮ್ ಪ್ರೀತಿ ಒದ್ದಾಟನ ಅಲ್ಲ, ಒಡನಾಟ. ಒಡನಾಟ ಶುರುವಾಗೋದು ಒದ್ದಾಡ್ತೀನಿ. ಅರ್ಥ ಆಗ್ಲಿಲ್ಲ ಅಲ್ಲ, ಮಲ್ಕೋ. ಮಗಳ ಮೇಲಿಂದ ಅನ್ಯಾಯ ಆಗಿದೆ ಅನ್ನೋದು ನನಗೆ ಗೊತ್ತಿದೆ, ಅದರಿಂದ ನಾನು ಪಶ್ಚಾತ್ತಾಪನ ಪಡ್ತಾ ಇದ್ದೀನಿ ಮಾವ. ಮಾವನ ಯಾರೋ ನಿನ್ ಮಾವ? ಆ ಕರೆಯೋ ಯೋಗ್ಯತೆ ಕೂಡ ನಿನಗಿಲ್ಲ. ನಿನ್ನ ನಾನು ಮರ್ತಿದ್ರಿ, ನನ್ನ ಮಗಳು ಮರ್ತಿದ್ದಾಳೆ. ಆದ್ರೆ ನನಗೆ ನಿಮ್ಮನ್ನು ಮರೆಯೋಕೆ ಆಗಲ್ಲ. ಹಾಗಾದ್ರೆ ಹೋಗಿ ನನ್ನ ಮಗಳ ಮುಂದೆ ನಿಂತ್ಕೋ. ಮಂಗಳಾರತಿಯಿಂದ ಹಿಡಿದು ಸಹಸ್ರಾರ್ಜನೆ ತನಕ ಮಾಡ್ಕೊಳ್ಳಿಸ್ತಾಳೆ. ಅವಳ ಹತ್ರ ಹೋಗಿದ್ದೆ, ಆದ್ರೆ ಅವಳು ಮಾತಾಡಕ್ಕೆ ಒಪ್ತಿಲ್ಲ, ಅದಕ್ಕೆ ನಿಮ್ ಮುಂದೆ ಬಂದೆ. ನನ್ ಮುಂದೆ ಬಂದ್ ನಿಂತ್ರೆ ನಾನ್ ನಿನ್ ಮಾತು ಕೇಳ್ಬೇಕಾ? ಏ, ಅಳಿಯನ ಮಾತನ್ನ ದೇವ್ರ ಮಾತು ಅನ್ಕೊಂಡು ಹೇಳಿದ್ದನ್ ಮಾಡ್ತಿದ್ ಕಾಲ ಹೊರಟೋಯ್ತು. ನನ್ನ ಮಗಳ ಪಾಲ್ಗೆ ದೇವರಾಗ್ಬೇಕಾದ ನೀನು ದೆವ್ವ ಆದ್ಮೇಲೆ ನಾನ್ ಯಾಕೋ ನಿನ್ ಮಾತು ಕೇಳ್ಬೇಕು? ಅಲ್ಲ ಮಾವ, ಅದು ಮುಚ್ಚೋ ಬಾಯಿ. ನನ್ ಮಗಳು ನಿನ್ ಹತ್ರ ಇರೋ ತನಕ ನಾನ್ ನಿನ್ ಮಾವ ಅಷ್ಟೇ. ಈಗ ನನ್ ಪಾಲ್ಗೆ ನೀನು ಕೆಟ್ಟ ಮಾನವ. ಹಠ ಮಾಡ್ಬೇಡಿ ಮಾವ, ನಿಮ್ ಮಗಳು ಅವಳು ಬದುಕು ಚೆನ್ನಾಗಿರ್ಬೇಕು ಅಂತ ನಿಮ್ಗೆ ಅನ್ಸಲ್ವಾ? ಖಂಡಿತ ಅನ್ಸುತ್ತೆ ಕಣೋ. ಮತ್ತೆ ಅದೆಲ್ಲ ನೀನ್ ಇಲ್ದೆ ಇದ್ದಾಗ ಮಾತ್ರ ಚೆನ್ನಾಗಿರುತ್ತೆ. ಸೊ ನೀನ್ ಕಳ್ಕೋಬಹುದು ಮಾವ, ದಯವಿಟ್ಟು ಹಾಗನ್ಬೇಡಿ, ಬೇಕಾದ್ರೆ ನಿಮ್ ಕಾಲಿಗೆ ಬೀಳ್ತೇ. ದಯವಿಟ್ಟು ನಮ್ಗೊಂದು ಸಣ್ಣ ಅವಕಾಶ ಕೊಡಿ, ನಿಮ್ ಮಗಳನ್ನ ಕನ್ವಿನ್ಸ್ ಮಾಡಿ. ನಿನ್ಗೊಂದು ಸಣ್ಣ ಅವಕಾಶ ಕೊಟ್ರು ನನ್ನ ಮಗಳ ಲೈಫ್ನ ಓಡ್ಬೋಗ್ತೀಯ ಅಲ್ವಾ? ಏ ಪಾಪಿ, ನಾನು ಮಾವನ ಮನೆ ಅಳಿಯನಾಗೆ ಇರೋನು ಕಣ. ಆದ್ರೆ ಯಾವತ್ತು ಮಾವನ ಮನೆ ಆಸ್ತಿ ಹೊಡಿಬೇಕು ಅಂತ ನಾನು ಬಯಸ್ಲಿಲ್ಲ. ಖರ್ಚಿಗೆ ಚಿಲ್ಲರೆ ಕದೀತಿದ್ನೆ ಹೊರತು ಆದಾಯಕ್ಕೆ ಕನ್ನ ಹಾಕ್ಲಿಲ್ಲ. ಯಾವತ್ತು ನನ್ನ ಹೆಂಡತಿ ಮನಸ್ಸನ್ನ ನೋಯಿಸಿಲ್ಲ. ನನ್ನ ಮಗಳು ಹೊಟ್ಟೆಲಿರುವಾಗ ಸಾಯಿಸೋ ಪ್ರಯತ್ನ ಮಾಡಲಿಲ್ಲ. ಇಷ್ಟು ಮಾಡದೇ ಇರೋ ನನ್ನನ್ನೇ ಜವಾಬ್ದಾರಿ ಇಲ್ದವನು ಕೆಟ್ಟವನು ಅಂತಾರೆ. ಇಷ್ಟೆಲ್ಲ ಮಾಡೋ ಕೊಟ್ಟಿದ್ ನಿನ್ನ ಏನಂತ ಕರಿಬೇಕೋ? ನೀವೇನಾದ್ರೂ ಅನ್ನಿ, ದಯವಿಟ್ಟು ನನ್ನ ಹೆಂಡತಿ ಮಗು ನನ್ನ ಜೊತೆ ಕಳಿಸ್ಕೊಡಿ. ಇನ್ನೊಂದ್ ಸರ್ತಿ ಹೆಂಡತಿ ಮಗು ಅಂದ್ರೆ ಚೆನ್ನಾಗಿರೋಲ್ಲ. ಈಗ ಅವರು ನಿನ್ನವರಲ್ಲ, ನಿನ್ನವರು ಅಂತ ಹೇಳ್ಕೊಂಡು ನನ್ನ ತರ ಮನೆ ಅಳಿಯನಾಗಿ ಲೈಫ್ ಸೆಟ್ಲ್ ಮಾಡ್ಕೊಳ್ಳೋ ಐಡಿಯಾ ಇದೆಯಾ? ಆ ಥರ ಎಲ್ಲ ಏನೂ ಇಲ್ಲ ಮಾವ. ಹೋಗಲೇ, ನನ್ನ ಮಗಳು ಗೊತ್ತಿಲ್ಲದೆ ಕೆಸರಲ್ಲಿ ಕಾಲಿಟ್ಲು ಅಂದ್ಕೊಂಡು ಅವಳ ಮೈನ ಗಂಗೆಲ್ ತೊಡೆದು ಹೊಸ ಜೀವನ ಶುರು ಮಾಡಿಸ್ತೀನಿ. ಆದ್ರೆ ನಿಮ್ ಜೊತೆ ಮಾತ್ರ ಕಳ್ಸೋದಿಲ್ಲ, ಹೇಳ್ಕೋ. ಏನಿದು ಈಗ್ಲೇನಾ? ಮಾತ್ರೆ ತಗೋಬೇಕು. ಒಂದ್ 5 ನಿಮಿಷ ರೀ ಪ್ಲೀಸ್. ನೋ, ಪ್ಲೀಸ್. ಪ್ಲೀಸ್ ಕೇಶವ್. ಆಯ್ತ್ರಿ, ಪ್ಲೀಸ್. ಓಕೆ, ಹ್ಮ್.
ಐತ್ರಿ. ಇದೆಲ್ಲ ಬಿಡು, ಇತ್ತವ ಇಲ್ಲಿ ನೋಡು. ಇಂಥ ಟೈಮಲ್ಲಿ ದೇವರ ಗೀತೆಗಳು ಭಾವಗೀತೆಗಳು ಕೇಳ್ತಾ ಇರೋರಿ. ನಿಮ್ ಸೇವೆ ನನ್ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ನಿನ್ಗೆ ನನ್ ಕಷ್ಟ ನೋಡಿ ಬೇಜಾರಾಗ್ತಿದ್ಯಾ? ನೋ ನೋ, ನೀನು ಆ ರೀತಿ ಯೋಚನೆ ಮಾಡ್ಲೇಬೇಡಾಗೈತ್ರಿ. ಗಂಡು ಹೆಣ್ಣು ಒಂದು ಗಾಡಿಗೆ ಎರಡು ಚಕ್ರಗಳಿದ್ದಾಕೆ ನೋಡು, ಒಂದೇ ನೋಟದ ಎರಡು ಕಣ್ಣುಗಳಿದ್ದಾಕೆ. ಓ ಸಾಕು ರೀ, ನನಗೆ ನಿಮ್ ಕವನ ಕಂಡ್ರೆ ಆಗಲ್ಲ. ಇದು ಕವನ ಅಲ್ಲ ಗಾಯತ್ರಿ, ನಿನ್ನ ನೋಡ್ತಿದ್ದಾಗೆ ಉಕ್ಕಿ ಬರ್ತಾ ಇರೋ ಪ್ರೀತಿ ಮಾತು. ಈ ಮಾತನ್ನ ಈ ಫೇಸ್ ಮುಂದೆ ಹೇಳ್ಬೇಡಿ, ಫೇಸ್ಬುಕ್ ಅಲ್ಲಿ ಬರ್ಕೊಳ್ಳಿ, ನಿಮ್ಮಂತ ಎಷ್ಟೋ ಜನ ಅಲ್ಲಿ ಸಿಗ್ತಾರೆ. ಬೇಡರಿ, ನನ್ನನ್ನು ನೋಡ್ಕೋತೀನಿ. ನೋ ನೋ, ಹೆರಿಗೆ ಆಗೋ ತನಕ ನಿನ್ನ ನಾನ್ ನೋಡ್ಕೊತೀನಿ. ಆಫೀಸ್ ಹೋಗೋ ಮುಂಚೆ ನೀನ್ ಏನೇನ್ ಮಾಡ್ಬೇಕು ಅಂತ ನಿನಗೆ ಹೇಳ್ಬಿಟ್ಟು, ಆಫೀಸ್ಗೆ ಹೋದ್ಮೇಲೆ ಆಫೀಸ್ ಇಂದ ಕಾಲ್ ಗಂಟೆಗೆ ಒಂದು SMS, ಅರ್ಧ ಗಂಟೆಗೆ ಒಂದು ಫೋನ್ ಮಾಡಿ ನಿನ್ನ ವಿಚಾರಿಸ್ಕೋತಾ ಇರ್ತೀನಿ. ನಾನಿನ್ ಬರ್ಲಾ? ಬಾಯ್ ಡಾರ್ಲಿ. ಬಾಯ್ ಕಂದ. ಏ ಕಂದ, ಅಪ್ಪನ್ ಟಾಟಾ ಹೇಳೋ. ಬಾಯ್. ಓವರ್ ಆಗಾಡ್ತಿದ್ದಾನಪ್ಪ. ಅಲ್ಲ, ನನ್ ಗರ್ಭಿಣಿ ಅಂತ ಒಂದು ಸಣ್ಣ ಸುಮ್ಮನೆ ಹೇಳಿದಕ್ಕೆ ಇಷ್ಟೊಂದು ಟಾರ್ಚರ್ ಅನ್ಭವಿಸ್ಬೇಕಾ? ದೇವ್ರೆ, ಇದ್ರಿಂದ ಹೇಗಪ್ಪ ತಪ್ಪಿಸ್ಕೊಳ್ಳೋದು? ಇನ್ನೂ ಮಲಗಿಲ್ವಾ? ನಿದ್ದೆ ಬರ್ತಿಲ್ಲ. ಚೆಸ್ ಆಡಿದ್ರೆ ನಿದ್ದೆ ಬರುತ್ತೆ ಅಂತ ಯಾರಾದ್ರೂ ಹೇಳಿದಾರ? ಅಪ್ಪ, ಈ ಆಟದಲ್ಲಿ ರಾಣಿ ತುಂಬಾ ಪವರ್ಫುಲ್ ಅಲ್ಲ? ಹೌದು. ಅವಳು ಯಾವ ಕ್ಷಣದಲ್ಲಿ ಯಾವ ಕಡೆ ಬೇಕಾದ್ರೂ ಹೋಗ್ಬೋದಲ್ವಾ? ಹೌದು. ಅಂಥವಳನ್ನ ಈ ರಾಜ ಯಾಕಪ್ಪ ನಂಬಬೇಕು? ಜೀವನ ಒಂದು ಆಟ ನಿಜ, ಆದ್ರೆ ನಾವು ಆಡೋ ಆಟಕ್ಕೆ ನಮ್ಮ ಜೀವನನ ಹೋಲಿಸ್ಕೊಳ್ಳೋದು ತಪ್ಪು ರಾಜ. ಹಾಗೆ ನೀ ಅಂದ್ಕೊಂಡಿರೋದು ತಪ್ಪು. ರಾಣಿ ಯಾವ ಕಡೆ ಬೇಕಾದ್ರೂ ಹೋಗ್ತಾಳೆ ನಿಜ, ಆದ್ರೆ ಯಾಕೆ ಹೋಗ್ತಾಳೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಅವಳ ಓಡಾಟ ಹೋರಾಟ ಎಲ್ಲ ರಾಜನ ಕಾಪಾಡೋದಕ್ಕೆ. ನೋ, ಅವಳು ಇಷ್ಟಕ್ಕೆ ಅವಳು ಇರೋದಾಗಿರುತ್ತೆ. ಯಾಕೆ ಹಿಂಗೆ ಮಾತಾಡ್ತಾ ಇದೀಯ? ಇರ್ತೀನಿ, ಮೀಟ್ ಮಾಡಿದ್ಯಾ? ಹೌದು. ಆದ್ರೆ ಯಾಕೆ ಮೀಟ್ ಮಾಡೋದು ಅಂತ ಈಗ ಅನಿಸ್ತಾ ಇದೆ. ಕರೆದ್ಯಾ? ಕೇಳ್ಕೊಂಡೆ ಬೇಡ್ಕೊಂಡೆ ಕಾಲ್ ಇಟ್ಕೋತೀನಿ ಅಂದೆ. ನೀನ್ ಯಾವ ಶಿಕ್ಷೆ ಕೊಟ್ರು ಅನುಭವಿಸ್ತೀನಿ ಅಂದೆ. ಯಾವುದಕ್ಕೂ ಒಪ್ಲಿಲ್ಲ. ಬರಲ್ಲ ಅನ್ನೋದೊಂದೇ ಅವಳು ಉತ್ತರ. ಇವತ್ತಿಗೆ ನನ್ ತಲೆ ತಗ್ಸಕ್ ಬೇಜಾರಿಲ್ಲ, ಕ್ಷಮೆ ಕೇಳಕ್ ಅಹಂಕಾರನೂ ಇಲ್ಲ. ತಲೆ ತಗ್ಗಿಸ್ಬೋದು, ಆದ್ರೆ ಎಲ್ಲಿ ತನಕ? ನೆಲದ ತನಕ. ಅದಾದ್ಮೇಲೆ ಅವಳು ಒಪ್ಕೊಳ್ಳಿಲ್ಲ ಅಂದ್ರೆ ಗುಂಡಿ ತಗ್ ನಾನೇನ್ ತಲೆ ಹೊತ್ಕೊಳಕಾಗತ್ತಾ? ಹಾಗೆಲ್ಲ ಯಾಕೆ ಯೋಚನೆ ಮಾಡ್ತೀಯ? ಕೀರ್ತಿ ಬರೋದಿಲ್ಲ ಅನ್ನೋದರ ಹಿಂದೆ ಬೇರೆ ಯಾವುದೋ ಕಾರಣಗಳಿರಬಹುದು. ಅದನ್ನ ಹುಡುಕೋದ್ರಲ್ಲಿ ನಾವು ಸೋತಿರ್ಬಹುದು. ಎಂಥದ್ದು ಇಲ್ಲ, ಪ್ರತಿ ಕ್ಷಣದ ಸೋಲನ್ನು ಅವಳು ಎಂಜಾಯ್ ಮಾಡ್ತಿದ್ದಾಳೆ ಅನ್ನಿಸ್ತಿದೆ. ಕ್ಷಮಿಸು ಕ್ಷಮಿಸು ಅಂತ ನಾವು ಕೇಳ್ಕೊಳ್ಳೋದು ಇನ್ನೊಬ್ರಿಗೆ ಹಿತವಾಗದು ಯಾವಾಗ ಹೇಳು? ಅವರ ಅಹಂಕಾರ ಜಾಸ್ತಿ ಆದಾಗ ನನ್ನ ಮಗುನ ಹೊತ್ಕೊಂಡಿದ್ದಾಳೆ ಅನ್ನೋ ಕೊಬ್ಬು ಅವಳಿಗೆ. ಏನು, ಇಡೀ ಮನೆಯವ್ರು ಹೋಗಿ ಅವಳು ಕಾಲಿಗೆ ಬೀಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾಳೆ ಅನ್ಸುತ್ತೆ. ನನಗಂತೂ ಸಾಕಾಗೋಗಿದೆ ಅಪ್ಪ, ಪೇಷನ್ಸು ಸತ್ತೋಗಿದೆ. ಒಂದು ತೀರ್ಮಾನಕ್ಕೂ ಬಂದಾಗಿದೆ. ಸಹನೆ ಸತ್ತಾಗ ಯಾವ ತೀರ್ಮಾನನೂ ತಗೋಬಾರ್ದು ರಾಘವ. ಅದಕ್ಕೆ ಯೋಚನೆ ಮಾಡ್ತಾ ಕೂತಿದ್ದೆ, ಮನಸ್ಸಿಗೆ ಸ್ವಲ್ಪ ಟೈಮ್ ಕೊಟ್ಟೆ, ಒಂದು ತೀರ್ಮಾನಕ್ಕೂ ಬಂದೆ. ಇನ್ನು ನಾನು ಅಲ್ಲಿಗೆ ಹೋಗಲ್ಲ ಅಪ್ಪ, ಮತ್ತೆ ಬಾ ಅಂತ ಕರೆಯೋದಿಲ್ಲ. ಅವಳು ಬರೋದು ಬೇಕಾಗಿಲ್ಲ. ರಾಣಿನ ರಾಣಿ ಅಂತ ಮಾತ್ರ ಕರೆಯಲ್ಲ ಅಪ್ಪ, ಮಂತ್ರಿ ಅಂತಲೂ ಕರೀತಾರೆ. ಈ ಮಂತ್ರಿ ಬದಲಾಗ್ತಾನೆ. ನಾನು ಜೀವನ ಮಾಡೋನು, ಆಟ ಆಡೋನಲ್ಲ.
ಚಳಿ ಇದೆ, ಆದ್ರೂ ನೀರು ಕುಡಿತಿದ್ದೀರಲ್ಲ ಅಂತೆ. ಇದೇನ್ ಗಾಯತ್ರಿ, ನಿನ್ಗಿನ್ನೂ ನಿದ್ದೆ ಬರ್ಲಿಲ್ವಾ? ಏನ್ ಮಾಡ್ಲಿ ಅತ್ತೆ, ನಿಮ್ ತರ ನನಗೂ ನಿದ್ದೆ ಬಂದಿಲ್ಲ. ನೀವೇನ್ ಯೋಚನೆ ಮಾಡ್ತಿದ್ರೋ ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನಾನೇನ್ ಯೋಚನೆ ಮಾಡ್ತಿದ್ದೆ? ವಸುದ ಬಗ್ಗೆ ತಾನೆ. ಗೊತ್ತು ಬಿಡಿ, ಎಷ್ಟೋ ವಿಷಯಗಳನ್ನ ಹೇಳ್ಕೊಳ್ಳೋದಕ್ಕಾಗಲ್ಲ, ಹಾಗಂತ ಸುತ್ತಮುತ್ತ ಇರೋರು ಅದನ್ನ ಅರ್ಥನೂ ಮಾಡ್ಕೋಬಾರ್ದು. ಮಾಡ್ಕೊಂಡ್ರೆ ನಿಮ್ ಮಗಳಿಗೆ ಈ ಮನೆಯಲ್ಲಿ ಜಾಗ ಇರೋದಿಲ್ಲ ಅಲ್ವಾ? ಏನ್ ಹೇಳ್ತಿದ್ಯಾ ಗಾಯತ್ರಿ, ನಮ್ಮ ಯಜಮಾನ್ರು ಏನಾದ್ರೂ ನಿಮ್ಮ ಯಜಮಾನ್ರಿಗೆ ಗೊತ್ತಿರೋದು ಕೇವಲ ಹೇಳ್ಕೊಳ್ಳೋದು, ದುಃಖನ ತೋಡ್ಕೊಳ್ಳೋದು, ತಾನೇ ತೋಡಿದ ಹಳ್ಳಕ್ಕೆ ತಾನೇ ಬೀಳೋದು, ಇಷ್ಟು ಬಿಟ್ರೆ ಬೇರೇನು ಗೊತ್ತಿಲ್ಲ ಅಲ್ವಾ? ಗಾಯತ್ರಿ ಏನ್ ಮಾತಾಡ್ತಿದ್ಯಾ? ಅವರು ನಂದ ಅಕ್ಕಪ್ಪ, ನೀವು ನನಗೆ ಅಮ್ಮನ ಸಮಾನ, ನನ್ನನ್ನು ಮಗಳಾಗಿ ಸ್ವೀಕರಿಸಿದ್ದೀರಾ. ಆ ಋಣ ಜೀವನ್ ಪರ್ಯಂತ ನನ್ನ ಮೇಲಿರುತ್ತೆ. ಆ ಕಾರಣಕ್ಕೆ ನಿಮ್ಮ ಮಗಳಿಗೆ ನೋವಾದ್ರೆ ನನಗೂ ನೋವಾದಾಗೆ ಅಲ್ವಾ? ಆ ನೋವಿಗೊಂದು ಪರಿಹಾರ ಕೊಡಬೇಕು ಅಂತ ಮನಸ್ಸು ಬಯಸುತ್ತೆ. ಅದಕ್ಕೆ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗಿ ಸಹಾಯ ಮಾಡೋಣ ಅಂತ ಅನ್ಸುತ್ತೆ. ಕಾಂತ್ರಿ, ನಿಮ್ಮ ಜೀವನ ನಿಮ್ಗೇನು ಕೊಡ್ತಮ್ಮ? ಒಳ್ಳೆ ಗಂಡನ, ಅವನಿಗೊಂದು ಒಳ್ಳೆ ಕೆಲಸನ, ಶಾಂತಿನ, ನೆಮ್ಮದಿನ. ದಯವಿಟ್ಟು ಅಳ್ಬೇಡಿಮ್ಮ, ನಮ್ಮ ಜೀವನದಲ್ಲಿ ಸಿಗದೆ ಇರೋದನ್ನ ನಾವು ಕೇಳಬೇಕು, ತಗೋಬೇಕು, ಅದೇ ನಿಯಮ. ನಿಮ್ಮ ಮಗಳು ಬಾಳು ಕಣ್ಣೀರಲ್ಲಿ ತೊಳೆಯೋ ಹಾಗಾಗಬಾರ್ದು. ದಯವಿಟ್ಟು ಒಂದು ನಿರ್ಧಾರಕ್ಕೆ ಬನ್ನಿ. ಯಾವ ನಿರ್ಧಾರಕ್ಕೆ ಬರಲಿ ಹೇಳು ಗಾಯತ್ರಿ, ವಸುದನ ರಾಘವನ್ ಕೊಟ್ಟು ಮೊದಲು ಮಾಡಿಸಿ. ಈಗ ಸಮಯ ನಿಮ್ಮ ಪರವಾಗಿದೆ, ರಾಘವ ಒಂಟಿಯಾಗಿದ್ದಾನೆ. ಇವಳು ಹೋಗಿ ಕೀರ್ತಿನ ಕರೆದ್ರು, ಅವಳು ಕೇರೆ ಮಾಡಲಿಲ್ಲ. ಅದೇ ಕಾರಣಕ್ಕೆ ಈಗ ರಾಘವ ಮತ್ತೆ ಕೀರ್ತಿ ತನ್ನ ಜೀವನದಲ್ಲಿ ಬಂದ್ರು ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾನೆ. ಈ ವಿಷಯನ ಅಪ್ಪನ ಹತ್ರ ಪ್ರಸ್ತಾಪ ಮಾಡಕ್ ಹೋದ, ಆದ್ರೆ ಅವರು ನೀವು ಅವ್ರ ಹತ್ರ ಹೋದ್ರೆ ಪ್ರಯೋಜನ ಇಲ್ಲ, ಅತ್ತೆ ಹತ್ರ ಹೋಗಿ. ಮಾವಯ್ಯ ನಮ್ಮ ಮಾತುಗಳನ್ನ ಮಾಮೂಲಿ ಮಾತುಗಳು ಅಂತ ತಿಳ್ಕೊತಾರೆ. ಆದ್ರೆ ಅತ್ತೆ ಅತ್ತೆ ಹೋಗಿ ಹೇಳಿದ್ರೆ ಅವ್ರ ಮಾತನ್ನ ಗಮನ ಇಟ್ಟು ಕೇಳ್ತಾರೆ. ಅವ್ರು ಏನ್ ಕೇಳಿದ್ರು ಆಗಲ್ಲ ಅನ್ನಲ್ಲ, ನಡೆಸ್ಕೊಡ್ತಾರೆ. ಹಳೆ ಗಾದೆ ಗೊತ್ತಲ್ಲ, ಶಂಖದಿಂದ ಬಂದ್ರೆ ತೀರ್ಥ ಅಂತ. ಪಾಪ, ಆಗ ನೀವು ವಸುದ ಮದುವೆ ರಾಘವನ್ ಜೊತೆ ಆಗ್ಬೇಕು ಅಂತ ವಿಷ ಕುಡ್ದಿದ್ದೆ. ಆದ್ರೆ ವಿಧಿ ಎಲ್ಲೋ ಒಂದ್ ಕಡೆ ಅವಳನ್ನ ಬೇರೆ ಕಡೆ ಕರ್ಕೊಂಡೋಯ್ತು. ಈಗಲೂ ನಿಮ್ ಮಗಳ ವಿಷಯಕ್ಕೆ ವಿಷ ಕುಡೀರಿ ಅಂತ ಹೇಳ್ತಿಲ್ಲ. ಯಾಕೆಂದ್ರೆ ವಸುದ ರಾಘವನ್ ಮದ್ವೆ ಆದ್ರೆ ಅದು ನೀವು ಅವನಿಗೆ ಮಾಡೋ ಉಪಕಾರ, ಮರಿಬೇಡಿ. ರಾಘವನ್ ಬದುಕಿಗೆ ಬೆಳಕು ಕೊಟ್ಟ ಭಾಗ್ಯ ನಿಮ್ ಮಗಳಿಗೆ ಸಿಗುತ್ತೆ. ಇದು ನೀವು ನಿಮ್ ಒಗ್ಗಟ್ಟು ಕುಟುಂಬಕ್ಕೆ ಮಾಡ್ತಿರೋ ಉಪಕಾರ. ಅಷ್ಟೇ ಅಲ್ಲ, ನೀವು ನಿಮ್ ಮಗಳಿಗೆ ಕಟ್ಕೊಡ್ತಾ ಇರೋ ಒಂದು ಒಳ್ಳೆ ಭವಿಷ್ಯ. ಏನಪ್ಪ, ನನಗೆ ತೋಚಿದ್ದನ್ನ ಹೇಳ್ದೆ, ತಪ್ಪಿದ್ರೆ ಕ್ಷಮಿಸಿ. ಇಷ್ಟಕ್ಕೂ ತಾಯಿಯಾದವಳಿಗೆ ಹೆತ್ತು ಮಗಳನ್ನ ಹೇಗ್ ಕಾಪಾಡ್ಕೋಬೇಕನ್ನೋದು ಗೊತ್ತಿರುತ್ತೆ.